ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನಿಲ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್. ಈ ದಿನದ ಇಂಟ್ರೆಸ್ಟಿಂಗ್ ಟಾಪಿಕ್ ಏನು ಅಂದರೆ, ನಮ್ಮ ಭಾರತ ದೇಶದಲ್ಲಿರುವ ಚಿತ್ರ ವಿಚಿತ್ರವಾದ ಹೋಟೆಲ್ಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಈ ಹೋಟೆಲ್ಗಳನ್ನು ನೀವು ನೋಡಿದರೆ ಇಂತಹ ಹೋಟೆಲ್ಗಳು ಕೂಡ ನಮ್ಮ ದೇಶದಲ್ಲಿ ಇದ್ದಾವ ಎಂಬ ಅನುಮಾನ ನಿಮ್ಮನ್ನು ಕಾಡುತ್ತೆ. ಇನ್ನು ಈ ಹೋಟೆಲ್ಗಳು ಯಾವುವು ಮತ್ತು ಆ ಹೋಟೆಲ್ಗಳ ವಿಶೇಷತೆ ಆದರೂ ಏನು ಅಂತ ಈಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಟಾಯ್ಲೆಟ್ ಕೆಫೆ ಅಹಮದಾಬಾದ್. ಈ ಹೋಟೆಲ್ನ ನೀವು ನೋಡಿದರೆ ಇದೇನು ಹೋಟೆಲ್ನ ಅಥವಾ ಪಬ್ಲಿಕ್ ಟಾಯ್ಲೆಟಾ ಎಂಬ ಡೌಟ್ ನಿಮಗೆ ಬರುತ್ತೆ. ಆದರೆ ಇದು ಅಹಮದಾಬಾದ್ನಲ್ಲಿರುವ ಫೇಮಸ್ ಹೋಟೆಲ್. ಈ ಹೋಟೆಲ್ ನೋಡುವುದಕ್ಕೆ ಪಬ್ಲಿಕ್ ಶೌಚಾಲಯದ ಹಾಗೆಯೇ ಕಾಣಿಸುತ್ತದೆ. ಕುಳಿತುಕೊಳ್ಳೋಕ್ಕೆ ಬೇರೆ ಎಲ್ಲ ಹೋಟೆಲ್ಗಳ ಹಾಗೆ ಕುರ್ಚಿ ಇರೋದಿಲ್ಲ, ಅದರ ಬದಲು ಟಾಯ್ಲೆಟ್ ಕಮೋಡ್ ಇರುತ್ತೆ ಮತ್ತು ಇದರ ಮೇಲೆ ಕುಳಿತುಕೊಂಡೇ ಊಟ ತಿನ್ನಬೇಕು. ಅದು ಯಾವ ಥರ ಅನುಭವ ಆಗುತ್ತೆ ಅಂದರೆ, ಟಾಯ್ಲೆಟ್ ರೂಮ್ನಲ್ಲಿ ಕುಳಿತು ಊಟ ತಿನ್ನುವ ಹಾಗೆ ನಮಗೆ ಅನುಭವ ಆಗುತ್ತೆ. ಎರಡನೆಯದು ನ್ಯೂ ಲಕ್ಕಿ ರೆಸ್ಟೋರೆಂಟ್ ಅಹಮದಾಬಾದ್. ನೀವು ಈ ಹೋಟೆಲ್ ಒಳಗಡೆ ಹೋದ ಕೂಡಲೇ ಸ್ಮಶಾನದ ಅನುಭವ ನಿಮಗೆ ಆಗುತ್ತೆ. ಯಾಕೆಂದರೆ ಈ ಹೋಟೆಲ್ ಒಳಗಡೆ 12 ಸಮಾಧಿಗಳು ಇವೆ. ಇನ್ನು ಈ ಹೋಟೆಲನ್ನು ಸ್ಮಶಾನದ ಜಾಗದಲ್ಲಿ ನಿರ್ಮಿಸಿದ್ದಾರೆ. ಈ ಹೋಟೆಲ್ನ ಓನರ್ ಕೃಷ್ಣರಂಗನ್ ಅವರು ಏನು ಹೇಳ್ತಾರೆ ಅಂದರೆ, ಸಮಾಧಿ ಮಾಡಿರುವ ಶವಗಳನ್ನು ಹೊರಗಡೆ ತೆಗೆಯುವುದು ಸರಿ ಇರುವುದಿಲ್ಲ ಎಂಬ ಕಾರಣದಿಂದ ಈ ಗೋರಿಗಳ ಮಧ್ಯದಲ್ಲಿಯೇ ಕುರ್ಚಿ ಮತ್ತು ಟೇಬಲ್ಗಳನ್ನು ಹಾಕಿದ್ದಾರಂತೆ. ಮತ್ತು ಈ ಹೋಟೆಲ್ನ ಪ್ರಾರಂಭಿಸಿದಾಗಿನಿಂದ ಒಳ್ಳೆಯದೇ ಆಗಿದೆ ಅಂತ ಕೃಷ್ಣರಂಗನ್ ಮನಸಾರ ಹೇಳುತ್ತಾರೆ. ಮೂರನೆಯದು ಸೇವಾ ಕೆಫೆ ಅಹಮದಾಬಾದ್. ಈ ಹೋಟೆಲ್ ತುಂಬಾ ವಿಶೇಷತೆಯಿಂದ ಕೂಡಿರುತ್ತೆ. ಈ ಹೋಟೆಲ್ನ ಒಳಗಡೆ ನೀವು ಹೋದರೆ ಹಣೆಗೆ ತಿಲಕ ಇಟ್ಟು ತುಂಬಾ ಗೌರವದಿಂದ ನಿಮ್ಮನ್ನು ವೆಲ್ಕಮ್ ಮಾಡ್ತಾರೆ. ಇನ್ನು ಈ ಹೋಟೆಲ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಹಣಕ್ಕೋಸ್ಕರ ಕೆಲಸ ಮಾಡೋದಿಲ್ಲ, ಸೇವೆ ಅಂತ ಫ್ರೀಯಾಗಿ ಕೆಲಸ ಮಾಡ್ತಾರೆ. ಮತ್ತು ನೀವು ಇಲ್ಲಿ ನಿಮಗೆ ಬೇಕಾದ ಊಟ ತಿಂಡಿಯನ್ನು ಸವಿಯಬಹುದು, ಅದು ಕೂಡ ಉಚಿತವಾಗಿ ಅಂದರೆ ನೀವು ನಂಬ್ತೀರಾ? ಖಂಡಿತ ಇದನ್ನು ನಂಬಲೇಬೇಕು, ಯಾಕೆಂದರೆ ಇದು ನಿಜ. ಇಲ್ಲಿ ನೀವು ಊಟ ತಿಂದು ಮುಗಿಸಿದ ನಂತರ ಕೊನೆಗೆ ನಿಮಗೆ ಪೇ ಫ್ರಮ್ ಯುವರ್ ಹರ್ಟ್ ಎಂಬ ಚೀಟಿಯನ್ನು ನಿಮಗೆ ಕೊಡ್ತಾರೆ. ಆಗ ನೀವು ನಿಮ್ಮ ಮನಸ್ಸಿಗೆ ತೋಚಿದ ಹಣವನ್ನು ನೀಡಬಹುದು. ಒಂದು ವೇಳೆ ನೀವು ಹಣವನ್ನು ಕೊಟ್ಟಿಲ್ಲ ಅಂದರೂ ಇಲ್ಲಿ ಯಾರೂ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡುವುದಿಲ್ಲ. ನಾಲ್ಕನೆಯದು ಕೈದಿ ಕಿಚನ್ ಚೆನ್ನೈ. ನೀವು ಇಲ್ಲಿಗೆ ಊಟ ತಿನ್ನೋಕೆ ಅಂತ ಬಂದರೆ ಜೈಲಿಗೆ ಬಂದಂತಹ ಅನುಭವ ನಿಮಗೆ ಆಗುತ್ತೆ. ಯಾಕೆಂದರೆ ಈ ಹೋಟೆಲ್ ನೋಡುವುದಕ್ಕೆ ಪಕ್ಕ ಜೈಲಿನ ಹಾಗೆಯೇ ಇದೆ. ಮತ್ತು ಇಲ್ಲಿನ ವೇಟರ್ ಕೂಡ ಪೊಲೀಸ್ ಡ್ರೆಸ್ ಹಾಕಿಕೊಂಡೇನೆ ನಿಮಗೆ ಏನು ಬೇಕು ಅಂತ ಕೇಳ್ತಾನೆ. ಹಾಗೂ ನೀವು ಆರ್ಡರ್ ಮಾಡಿರುವಂತಹ ಊಟ ತಿಂಡಿಯನ್ನು ಕೈದಿಗಳ ಡ್ರೆಸ್ನಲ್ಲಿರುವ ವ್ಯಕ್ತಿಯೇ ನಿಮಗೆ ಸರ್ವ್ ಮಾಡ್ತಾ ಇರ್ತಾನೆ. ಇನ್ನು ಈ ಹೋಟೆಲ್ನಲ್ಲಿ ಊಟ ತಿನ್ನುವುದರಲ್ಲಿ ಒಂದು ಕಿಕ್ಕಿದೆ ಅಂತ ಅಲ್ಲಿಗೆ ಬರುವ ತುಂಬ ಮಂದಿ ಕಸ್ಟಮರ್ಸ್ ಹೇಳ್ತಾ ಇರ್ತಾರೆ. ಫ್ರೆಂಡ್ಸ್, ನೋಡಿದ್ರಲ್ವಾ ನಮ್ಮ ದೇಶದಲ್ಲಿರುವ ಚಿತ್ರ ವಿಚಿತ್ರವಾದ ಹೋಟೆಲ್ಗಳನ್ನು? ಇದರಲ್ಲಿ ಯಾವ ಹೋಟೆಲ್ ನಿಮಗೆ ಇಷ್ಟ ಆಯಿತು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಮಿಸ್ ಆಗದೆ ನೋಡುವುದಕ್ಕೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.